ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ ನಮಸ್ಕಾರ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಮ್ಮ ಹೋಮಿಯೋಪತಿಯ 20 ಶಾಖೆಗಳು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಲಭ್ಯವಿದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿ ಮೈಸೂರು ಹಾಸನ ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಹಾಗೂ ಹುಬ್ಬಳ್ಳಿ ದಾವಣಗೆರೆ ಮತ್ತು ಗುಲ್ಬರ್ಗದಲ್ಲಿ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೈಗ್ರೇನ್ ಬಗ್ಗೆ ಮಾತನಾಡ್ತಾ ಇದೀವಿ ಮೈಗ್ರೇನ್ ಅಂದ್ರೆ ಏನು ಯಾವ ರೀತಿಯ ಮೈಗ್ರೇನ್ ಇರುತ್ತೆ ಮೈಗ್ರೇನ್ ಇಂದ ಉಂಟಾಗುವ ಸಮಸ್ಯೆಗಳು ಪರಿಹಾರ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಸ್ನೇಹ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ डॉक्टर स्नेहा ಅವರೊಟ್ಟಿಗೆ ತಾವು ಮಾತನಾಡೋದಕ್ಕೆ ಬಯಸಿದ್ರೆ ಹಾಗೂ ಮೈಗ್ರೇನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಿದ್ರೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತ ಟೆಲಿಫೋನ್ ನಂಬರ್ ಗೆ ಕಾಲ್ ಮಾಡಿ ಡಾಕ್ಟರ್ ಸ್ನೇಹಾ ಅವರೊಟ್ಟಿಗೆ ಮಾತನಾಡಿ ಡಾಕ್ಟರ್ ಮೊದಲಿಗೆ ಮೈಗ್ರೇನ್ ಅಂದ್ರೆ ಎಲ್ಲರೂ ತಲೆನೋವು ಅಂತ ಅನ್ಕೊಂತಾರೆ ಆಕ್ಚುಲಿ ಮೈಗ್ರೇನ್ ಅಂದ್ರೆ ತಲೆನೋವಿನ ಮೈಗ್ರೇನ್ ಅನ್ನುವಂತದ್ದು ಒಂದು ರೀತಿಯಾದ ತಲೆನೋವು ಅಂತ ಹೇಳಬಹುದು ಸೋ ಮೈಗ್ರೇನ್ ಅನ್ನುವಂತದ್ದು ನಾವು ಕಾಮನ್ ಆಗಿ ಅರ್ಧ ತಲೆನೋವು ಅಥವಾ ಒನ್ ಸೈಡೆಡ್ ಹೆಡ್ಏಕ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಮೈಗ್ರೇನ್ ಅಂತ ಅನ್ನುವಂತದ್ದು ಸೋ ನಾರ್ಮಲ್ ಆಗಿ ತಲೆನೋವು ಅಂದಾಗೇನೆ ಒಂದು 50 ರೀತಿಯಾದ ತಲೆನೋವುಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೈಗ್ರೇನ್ ಕೂಡ ಒಂದು सो ಮೈಗ್ರೇನ್ ಅಂದಾಗ ಅರ್ಧ ತಲೆನೋವು ಅಂತಂದಾಗ ಕೇವಲ ಒಂದೇ ಭಾಗದಲ್ಲಿ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಎಡಭಾಗ ಅಥವಾ ಬಲಭಾಗದಲ್ಲಿ ಅಥವಾ ತಲೆ ಮುಂಭಾಗದಲ್ಲಿ ಆಗಿರಬಹುದು ಅಥವಾ ಹಿಂಭಾಗದಲ್ಲಿ ಆಗಿರಬಹುದು ಅಥವಾ ಕೇವಲ ಸೈಡ್ಸ್ ಅಲ್ಲಿ ಮಾತ್ರನೇ ಏನು ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಥವಾ ಕಣ್ಣಿನಿಂದ ಹುಬ್ಬಿನಿಂದ ಸ್ಟಾರ್ಟ್ ಆಗಿ ತಲೆನೋವು ಕಂಪ್ಲೀಟ್ ತಲೆ ಪೂರ್ತಿ ನೋವುತ್ತಾ ಇತ್ತು ಅಂತಂದಾಗ ಜೊತೆಗೆ ಇಂಪಾರ್ಟೆಂಟ್ ಆಗಿ ಕಣ್ಣುಗಳು ಮಂಜಾಗುವಂತದ್ದು ಅಥವಾ ವಾಂತಿ ಬರೋ ರೀತಿ ಆಗುವಂತದ್ದು ಅಥವಾ ವಾಮಿಟ್ ಆಗುವಂತದ್ದು ಕೆಲವೊಬ್ಬರಿಗೆ ತಲೆನೋವು ಇದ್ದಾಗ ಲೂಸ್ ಮೋಷನ್ಸ್ ಆಗುವಂತದ್ದು ಸೋ ಈ ರೀತಿ ಎಲ್ಲಾ ಲಕ್ಷಣಗಳು ಇದ್ದಾಗ ಆವಾಗ ನಾವು ಅದಕ್ಕೆ ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಅಂತ ಹೇಳ್ತೀವಿ ಈ ತಲೆನೋವಲ್ಲಿ ಸಾಕಷ್ಟು ವಿಧಗಳಿದೆ ಅಂತ ನೀವು ಹೇಳಿದ್ರಿ ಮೈಗ್ರೇನ್ ಕೂಡ ಒಂದು ವಿಧ ಅಂತ ಹೇಳಿದ್ರಿ ಈ ಹಲವಾರು ವಿಧಗಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುವಂತ ರೀತಿಗಳು ಯಾವುದು ಸುಮಾರು ಕಾರಣಗಳಿಂದ ತಲೆನೋವು ಕಾಣಿಸ್ಕೊಳ್ಳುತ್ತೆ ಯೂಶುವಲಿ ತಲೆನೋವು ಅಂತ ಅಂದಾಗ ಪ್ರತಿಯೊಬ್ಬರು ಏನು ಅನ್ಕೊಳ್ತಾರೆ ನಿದ್ದೆ ಕರೆಕ್ಟ್ ಆಗಿ ಮಾಡಿಲ್ಲ ಆ ಕಾರಣಕ್ಕೆ ತಲೆನೋವು ಬರ್ತಾ ಇರಬಹುದು ಅಥವಾ ಟೆನ್ಷನ್ ತುಂಬಾ ಆದಾಗ ಅವಾಗ ತಲೆನೋವು ಬರಬಹುದು ಬಟ್ ಸಾಮಾನ್ಯವಾಗಿ ತಲೆನೋವು ಬರ್ತಾ ಇತ್ತು ಅಂತ ಅಂದಾಗ ಬಿಪಿ ಅಥವಾ ರಕ್ತದ ಒತ್ತಡ ಹೆಚ್ಚಾಗ್ತಾ ಇತ್ತು ಆಗ ಕೂಡ ತಲೆನೋವು ಬರುವಂಥದ್ದು ಎರಡನೇದಾಗಿ ತಲೆ ಒಳಗಡೆ ಏನಾದರೂ ಬ್ರೈನ್ ಒಳಗಡೆ ಕ್ಲಾಟ್ ಆಗಿತ್ತು ಅಂತಂದಾಗ ರಕ್ತ ಹೆಪ್ಪುಗಟ್ಟಿತ್ತು ಅಂತಂದಾಗ ಆಗ ಕೂಡ ತಲೆನೋವು ಬರುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಕತ್ತು ನೋವಿನ ಸಮಸ್ಯೆಗಳಿತ್ತು ಅಂತಂದಾಗ ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದಾಗ ಕೂಡ ತಲೆನೋವು ಬರುವಂಥ ಚಾನ್ಸಸ್ ಇರುತ್ತೆ ಇನ್ನು ಸೈನಸ್ ಪ್ರಾಬ್ಲಮ್ ಇರುವಾಗ ಸಾಕಷ್ಟು ಜನರಿಗೆ ಈಗ ಮಳೆಗಾಲ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಈ ಟೈಮ್ ಅಲ್ಲಿ ಏನಾದ್ರು ತಲೆನೋವು ಬರ್ತಾ ಇತ್ತು ಅಂದಾಗ ತಲೆ ಭಾರ ಆಗುವಂಥದ್ದು ಸೊ ಅದಕ್ಕೆ ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ ಇನ್ನು ಬೆನ್ನು ಹುರಿಯಲ್ಲಿ ಒತ್ತಡ ಏನಾದರೂ ಹೆಚ್ಚಾಗ್ತಾ ಇತ್ತು ಅಂತಂದಾಗ ಬ್ಯಾಕ್ ಬೋನ್ ಅಲ್ಲಿ ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರೆಷರ್ ಹೆಚ್ಚಾಗ್ತಾ ಇತ್ತು ಅಂದಾಗ ಆಗ ಕೂಡ ತಲೆನೋವು ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಇವೆಲ್ಲವೂ ಸಾಕಷ್ಟು ತರದ ವಿಧವಾದ ಒಂದು ತಲೆನೋವು ಹೆಡ್ಏಕ್ ಅಂತ ಹೇಳ್ಬೋದು ಇದನ್ನ ಹೊರತುಪಡಿಸಿದ್ರೆ ಸೆಕೆಂಡ್ರಿ ಹೆಡ್ಏಕ್ಸ್ ಅಂತ ಕೂಡ ಹೇಳ್ತೀವಿ ಈಗ ಸುಮಾರು ಜನರಲ್ಲಿ ಕ್ಯಾನ್ಸರ್ ಏನಾದರೂ ಇತ್ತು ಒವೇರಿಯನ್ ಕ್ಯಾನ್ಸರ್ ಇತ್ತು ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇತ್ತು ಅಥವಾ ಲಂಗ್ ಕ್ಯಾನ್ಸರ್ ಇತ್ತು ಇವರಲ್ಲಿ ಕೂಡ ಏನಾಗುತ್ತೆ ಸಿವಿಯರ್ ಆಗಿ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಇನ್ನು ಬ್ರೈನ್ ಅಲ್ಲಿ ಇಂಜುರಿ ಏನಾದರೂ ಆಗಿತ್ತು ರಕ್ತ ಹೆಪ್ಪುಗಟ್ಟದಲ್ಲಿ ಅಷ್ಟೇ ಅಲ್ಲದೇನೆ ಅಕಸ್ಮಾತ್ ಆಗಿ ಈ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಅಥವಾ ಬ್ರೈನ್ ಫೀವರ್ ಅಂತ ಏನು ಹೇಳ್ತೀವಿ ಸೊ ಆಗನು ಮೆದುಳು ಜ್ವರ ಅಂತ ಹೇಳ್ತೀವಿ ಸೊ ಅದರಲ್ಲಿ ಕೂಡ ತಲೆನೋವು ಕಾಣಿಸ್ಕೊಳ್ಳುತ್ತೆ ಸೊ ಇವೆಲ್ಲವೂ ಹೆಡ್ಏಕ್ಗೆ ಟೈಪ್ಸ್ ಅಂತ ಹೇಳ್ಬೋದು ಇದನ್ನ ಹೊರತುಪಡಿಸಿದ್ರೆ ಈ ಮೈಗ್ರೇನ್ ಅನ್ನುವಂಥದ್ದು ಯಾವ ರೀತಿ ವಿಭಿನ್ನವಾಗಿರುತ್ತೆ ಅಂದರೆ ಜನರಲಿ ಬೇರೆ ಎಲ್ಲ ಥರದ ತಲೆನೋವು ಏನಾಗುತ್ತೆ ಶಾರ್ಟ್ ಪೀರಿಯಡ್ ಅಲ್ಲಿ ಬರುವಂಥದ್ದು ಅಂದರೆ ಕೇವಲ ಒಂದು ಅರ್ಧ ಗಂಟೆ ಇರುವಂಥದ್ದು ಅಥವಾ ಬೇರೆ ಅಂಗಾಂಗಗಳಿಂದ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಈ ಮೈಗ್ರೇನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತಲೆ ಭಾಗದಲ್ಲಿ ಯಾವಾಗ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗಲ್ವೋ ಅಥವಾ ಅಲ್ಲಿನ ನರಗಳು ಏನಾದರೂ ವೀಕ್ ಆಗ್ತಾ ಇತ್ತು ಅಂದರೆ ಕಣ್ಣಿನ ನರಗಳು ವೀಕ್ ಆಗುವಂಥದ್ದು ಕಿವಿ ನರಗಳು ವೀಕ್ ಆಗುವಂಥದ್ದು ಸೊ ಈ ರೀತಿ ಆದಾಗ ಈ ಮೈಗ್ರೇನ್ ಸಮಸ್ಯೆ ಅಥವಾ ಅರ್ಧ ತಲೆನೋವು ನಾವು ನೋಡುವಂಥದ್ದು ಜೊತೆಗೆ ಈ ಮೈಗ್ರೇನ್ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಪ್ರತಿ ವಾರಕ್ಕೂ ಒಂದು ಸತಿ ಬರುವಂಥದ್ದು ಕೆಲವೊಬ್ಬರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಮಕ್ಳಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣವೇ ತಲೆನೋವು ಬರುವಂಥದ್ದು ಬಿಸಿಲಿಗೆ ಹೋಗಿದ ತಕ್ಷಣವೇ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು ಸೊ ಪದೇ ಪದೇ ತಲೆನೋವು ಬರ್ತಾ ಇತ್ತು
ನೋವಿನ ಮಾತ್ರೆಗಳು ಅಥವಾ ನೋವಿನ ಬಾಮ್ಗಳು ಏನಿರುತ್ತೆ ಸೋ ಅವುಗಳನ್ನು ಹಚ್ಚಿದಾಗ ಮಾತ್ರನೇ ತಲೆನೋವು ಕಡಿಮೆ ಆಗ್ತಾ ಇತ್ತು ಅಂದ್ರೆ ಆವಾಗ ಅದಕ್ಕೆ ನಾವು ಅರ್ಧ ತಲೆನೋವು ಅಂತ ಹೇಳಬಹುದು ಸಾಕಷ್ಟು ಜನರಲ್ಲಿ ಏನಾಗುತ್ತೆ ತಲೆನೋವು ಇದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಟೀ ತೆಗೆದುಕೊಳ್ಳುವಂತದ್ದು ಅಥವಾ ಕಾಫಿ ತೆಗೆದುಕೊಳ್ಳುವಂತದ್ದು ಆ ತಕ್ಷಣಕ್ಕೆ ಒಂದು ಸ್ವಲ್ಪ ತೀವ್ರತೆ ಅಥವಾ ಇಂಟೆನ್ಸಿಟಿ ತಲೆನೋವುದು ಏನಿರುತ್ತೆ ಅದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಪ್ರಾರಂಭಿಸ್ತಾ ಇತ್ತು ಅಂದಾಗ ಆಗ ಖಂಡಿತವಾಗ್ಲೂ ಅದಕ್ಕೆ ನಾವು ಮೈಗ್ರೇನ್ ಅಂತ ಹೇಳ್ತೀವಿ ಸೋ ಫ್ರೀಕ್ವೆಂಟ್ ಆಗಿ ಪದೇ ಪದೇ ಅರ್ಧ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಜೊತೆಗೆ ಸುಮಾರು ವರ್ಷಗಳಿಂದ ಇತ್ತು ಕೇವಲ ನೋವಿನ ಮಾತ್ರೆ ತೆಗೆದುಕೊಂಡಾಗ ಮಾತ್ರ ಕಡಿಮೆ ಆಗ್ತಿತ್ತು ಅಂದ್ರೆ ಆಗ ಅದಕ್ಕೆ ನಾವು ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಅಂತ ಹೇಳ್ತೀವಿ ಓಕೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ ಮೇಡಂ ಆದ್ರೆ ಅದಕ್ಕೂ ಮುನ್ನ ಒಂದು ಕರೆ ಇದೆ ಸ್ವೀಕರಿಸೋಣ ನಮಸ್ಕಾರ ಹಲೋ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ರಶ್ಮಿ ಅಂತ ನಾನು ಬೆಂಗಳೂರಿಂದ ಕಾಲ್ ಮಾಡಿದ್ದೀನಿ ಓಕೆ ನನ್ನ ಏಜ್ ಬಂದು 28 ಇಯರ್ಸ್ ಓಕೆ ಒಂದು ನಿಮಿಷ ಡಾಕ್ಟರ್ ಹತ್ರ ಮಾತಾಡಿ ಓಕೆ ಮ್ಯಾಮ್ ಹಲೋ ಹಲೋ ನಮಸ್ತೆ ರಶ್ಮಿ ಅವರೇ ಹೇಳಿ ನಮಸ್ತೆ ಮ್ಯಾಮ್ ನನ್ನ ಹೆಸರು ರಶ್ಮಿ ಅಂತ ಹೇಳಿ ಸೊ ನನಗೀಗ 28 ಇಯರ್ಸ್ 3 ಮಂತ್ಸ್ ಮುಂಚೆ ನನಗೆ ಪಿಸಿಓಡಿ ಇಂದ ಡಯಾಗ್ನೋಸ್ ಆಯ್ತು ಮ್ಯಾಮ್ ಓಕೆ ಬಟ್ 3 ಮಂತ್ಸ್ ಇಂದ ನನಗೆ ಕಂಟಿನ್ಯೂಸ್ ಆಗಿ ಹೆಡ್ಏಕ್ ಕೂಡ ಸ್ಟಾರ್ಟ್ ಆಗಿದೆ ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತೀನಿ ಓಕೆ ಸೊ ಕಂಟಿನ್ಯೂಸ್ ಅಂದ್ರೆ ಈಗ ನಾನು ಆಲ್ಮೋಸ್ಟ್ ದಿನ ಮೆಡಿಕೇಶನ್ ತಗೊಂಡೆ ನನ್ನ ಡೇನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂಡ್ ಒನ್ಸ್ ನನಗೆ ಹೆಡ್ಏಕ್ ಬಂತು ಅಂದ್ರೆ ನಾನು ವಾಮಿಟ್ ಮಾಡೋರ್ಗೂ ಅದು ಆರಾಮ ಇರಲ್ಲ ಬಟ್ ವಾಂತಿ ಮಾಡಾದ್ಮೇಲೆ ತುಂಬಾ ಟೈರ್ಡ್ ಆಗಿ ಹೋಗ್ತೀನಿ ಬಟ್ ಹೆಡ್ಏಕ್ ಇದ್ದೇ ಇರುತ್ತೆ ಡಲ್ ಹೆಡ್ಏಕ್ ಇದ್ದೇ ಇರುತ್ತೆ ಮ್ಯಾಮ್ ಸೊ ನನ್ನ ಡೇ ಟು ಡೇ ಆಕ್ಟಿವಿಟೀಸ್ ಮಾಡಕ್ ಆಗ್ತಿಲ್ಲ ಈಗ ನನ್ನ ಸಿಸ್ಟಮ್ ಮುಂದೆ ಕೆಲಸ ಮಾಡೋಕ್ಕೂ ನಂಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಸೊ ಈ ರೀತಿ ತುಂಬಾ ಕಷ್ಟ ಆಗ್ತಿದೆ ಮ್ಯಾಮ್ ಓಕೆ ಬೇಜಾರು ಮಾಡ್ಕೋಬೇಡಿ ರಶ್ಮಿ ಅವರೇ ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ಇರುತ್ತೆ ಈಗ ನೀವೇನ್ ಹೇಳ್ತಿದ್ದೀರಾ ಕೇವಲ 3 ತಿಂಗಳಿಂದ ಮಾತ್ರನೇ ನಿಮಗೆ ತಲೆನೋವು ಅಂದ್ರೆ ಮೈಗ್ರೇನ್ ಸ್ಟಾರ್ಟ್ ಆಗಿರುವಂತದ್ದು ನೀವು ಹೇಳಿರುವಂತ ಪ್ರತಿಯೊಂದು ಲಕ್ಷಣವು ಮೈಗ್ರೇನ್ ಸಮಸ್ಯೆನೆ ಸೊ ಆದ್ರೆ ನಿಮಗೆ ಪ್ರಾರಂಭವಾಗಿರುವಂಥದ್ದು ಹಾರ್ಮೋನ್ ಸಮಸ್ಯೆಯಿಂದ ಈಗ ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರಿ ಅಂತ ನಾ ಹೇಳ್ತಾ ಇದ್ದೆ ಸೊ ಪಿಸಿಓಡಿ ಸಮಸ್ಯೆ ಇತ್ತು ಅಥವಾ ಥೈರಾಯ್ಡ್ ಸಮಸ್ಯೆಗಳೇ ಇತ್ತು ಡಯಾಬಿಟೀಸ್ ಇತ್ತು ಸೊ ಹಾರ್ಮೋನ್ ಸಮಸ್ಯೆಗಳಿಂದ ಕೂಡ ಖಂಡಿತವಾಗ್ಲೂ ಮೈಗ್ರೇನ್ ಬರುವಂತ ಸಾಧ್ಯತೆಗಳಿರುತ್ತೆ ಆದ್ರೆ ನೀವು ನಿಮಗೆ ಸ್ಟಾರ್ಟ್ ಆಗಿರುವಂಥದ್ದು ಕೇವಲ 3 ತಿಂಗಳಿಂದ ಮೈಗ್ರೇನ್ ಇದ್ರೂ ಕೂಡ ನೀವು ಆಲ್ರೆಡಿ ಪ್ರತಿದಿನ ಇರ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೆಡಿಸಿನ್ಸ್ ತೆಗೆದುಕೊಂಡೆ ನೀವು ಕೆಲಸ ಮಾಡ್ತಿದ್ದೀರಾ ಅಂತಂದಾಗ ಅದು 3ನೇ ಹಂತದಲ್ಲಿರುವಂತ ಮೈಗ್ರೇನ್ ಇರುತ್ತೆ ಸೊ 3ನೇ ಹಂತದಲ್ಲಿ ಇದ್ದಾಗ ಮೈಗ್ರೇನ್ ಖಂಡಿತವಾಗ್ಲೂ ಪ್ರೆಷರ್ ತುಂಬಾ ಆಗುವಂತದ್ದು ಅಂದ್ರೆ ತಲೆ ಭಾಗದಲ್ಲಿ ಒತ್ತಡಗಳು ತುಂಬಾ ಆಗುವಂಥದ್ದು ಜೊತೆಗೆ ಕತ್ತು ಭಾಗದಲ್ಲಿ ಕೂಡ ರಕ್ತದ ಒತ್ತಡ ಹೆಚ್ಚಾಗುವಂಥದ್ದು ಅಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ತಾ ಇರಲ್ಲ ಜೊತೆಗೆ ಪಿಸಿಓಡಿ ಸಮಸ್ಯೆ ಇರೋದ್ರಿಂದ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಇರತ್ತೆ ಅಂದ್ರೆ ಪ್ರತಿ 5 ದಿನಕ್ಕೂ ಒಂದು ಸತಿ ಏನು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗ್ಬೇಕಾಗತ್ತೆ ಅದರ ಬದಲಾಗಿ 2 ದಿನಕ್ಕೇನೆ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆಗೋದ್ರಿಂದ ಏನಾಗುತ್ತೆ ಬ್ರೇನ್ ಅಲ್ಲಾಗಿರ್ಬೋದು ತಲೆ ಭಾಗದಲ್ಲಾಗಿರ್ಬೋದು ರಕ್ತ ಸಂಚಾರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ತುಂಬಾನೇ ವ್ಯತ್ಯಾಸಗಳು ಆಗೋದ್ರಿಂದ ನಿಮಗೆ ತಲೆನೋವು ಅಥವಾ ಅರ್ಧ ತಲೆನೋವು ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ ಬಟ್ ಕಂಟಿನ್ಯೂಸ್ ಆಗಿ ನೀವು 3 ತಿಂಗಳಿಂದ ಮೆಡಿಸಿನ್ಸ್ ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ ಬರೀ ನೋವಿಗೆ ನೀವು ಮೆಡಿಸಿನ್ಸ್ ತೆಗೆದುಕೊಳ್ತಾ ಇದ್ರಿ ಅಂದ್ರೆ ಖಂಡಿತವಾಗ್ಲೂ ಮೈಗ್ರೇನ್ ವಾಸಿ ಆಗಲ್ಲ ಯಾಕಂದ್ರೆ ಮೈಗ್ರೇನ್ ಒಂದು ಕಾಯಿಲೆ ಇರೋದ್ರಿಂದ ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸೊ ನಿಮ್ಮಲ್ಲಿಗ ಹಾರ್ಮೋನ್ಸ್ ಅಲ್ಲಿ ವೇರಿಯೇಷನ್ಸ್ ಆಗೋದ್ರಿಂದ ಬರ್ತಾ ಇದೆ ಸೊ ಅದಕ್ಕೆ ನೀವು ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ನೀವು ಹೇಳ್ತಾ ಇದ್ರಿ ಕಂಪ್ಯೂಟರ್ ಮುಂದೆ ಕಂಟಿನ್ಯೂಸ್ ಆಗಿ ನೀವು ಕುತ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಕಣ್ಣಿನ ಸುತ್ತಲೂ ಸಣ್ಣ ಸಣ್ಣ ಮಾಂಸಖಂಡಗಳಿರುತ್ತೆ ಮಸಲ್ಸ್ ಇರುತ್ತೆ ಇವುಗಳು ಸ್ಟ್ರೇನ್ ಆಗೋದ್ರಿಂದ ಇವುಗಳಿಗೂ ಕೂಡ ಒತ್ತಡ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಕಣ್ಣಿನ ನರಗಳು ವೀಕ್ ಆಗ್ತಾ ಹೋಗುತ್ತೆ ಸೊ 2 ಕಾರಣದಿಂದ ನಿಮ್ಗೆ ಅರ್ಧ ತಲೆನೋವು ಕಾಣಿಸ್ಕೊಳ್ಳೋದ್ರಿಂದ ಬೇಗನೆ ಅದು 3rd ಸ್ಟೇಜ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇರುತ್ತಮ್ಮ ಸೊ ರಶ್ಮಿ ಅವರೇ ಒಂದ್ಸತಿ ಬಂದು ನಮ್ಮ ಹೋಮಿಯೋಪತಿಯಲ್ಲಿ ಬಂದು ಕನ್ಸಲ್ಟ್ ಮಾಡಿ ನಿಮ್ಗೇನು ಪ್ರತಿನಿತ್ಯ ತಲೆನೋವು ಬರ್ತಾ ಇದೆ ಜೊತೆಗೆ ಕಂಟಿನ್ಯೂಸ್ ಆಗಿ ಏನು ನೋವಿನ ಮೆಡಿಸಿನ್ಸ್ ತೆಗೆದುಕೊಳ್ತಿದ್ದೀರಾ ಈ ನೋವಿನ ಮೆಡಿಸಿನ್ಸ್ಗಳಿಂದ ಖಂಡಿತವಾಗ್ಲೂ ನೀವು ಶಾಶ್ವತವಾಗಿ ದೂರ ಇರೋದಕ್ಕೆ ನಾವು ಹೆಲ್ಪ್ ಮಾಡ್ಕೊಡ್ಬೋದಮ್ಮ ಮ್ಯಾಮ್ ನಾನು ಪಿಸಿಓಡಿಗೆ ಹೊರಗಡೆ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ಸೊ ನನಗೆ ಹೋಮಿಯೋಪತಿನಲ್ಲಿ ಪಿಸಿಓಡಿ ಜೊತೆಗೆ ಮೈಗ್ರೇನ್ಗೂ ಟ್ರೀಟ್ಮೆಂಟ್ ಕೊಡ್ಬೋದಾ ಖಂಡಿತವಾಗ್ಲೂ ಕೊಡ್ತೀವಮ್ಮ ಯಾಕಂದ್ರೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಪಿಸಿಓಡಿ ಸಮಸ್ಯೆ ಅಷ್ಟೇ ಅಲ್ಲದೆ ಎಲ್ಲಾ ತರದ ಹಾರ್ಮೋನ್ ಸಮಸ್ಯೆಗಳಿಗೂ ಥೈರಾಯ್ಡ್ ಸಮಸ್ಯೆಗಳು ಪಿಸಿಓಡಿ ಅಲ್ಲಿ ಕೂಡ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ ಸೊ ನಿಮ್ಮ ರಿಪೋರ್ಟ್ಸ್ ಏನಾದ್ರೂ ನೀವು ಮಾಡಿಸಿದ್ರಿ ಸ್ಕ್ಯಾನ್ ರಿಪೋರ್ಟ್ಸ್ ಇತ್ತು ಅಥವಾ ಹಾರ್ಮೋನ್ ಪ್ರೊಫೈಲೇ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ತೆಗೆದುಕೊಂಡು ಬನ್ನಿ ಸೊ ಯಾವ ಹಂತದಲ್ಲಿ ಪಿಸಿಓಡಿ ಸಮಸ್ಯೆ ಇದೆ ಇದನ್ನ ನೋಡಿಕೊಂಡು ಇದಕ್ಕೆ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಕೊಡ್ಬೋದಮ್ಮ
धन्यवाद रश्मि करे मादे अंड रश्मि बेंगलूरिनिंद्री बेंगलूर जयनगर मत्तु मलेश्वरम ब्रांच इदे सो तमगे यावुदु नियरेस्ट आगुत्तो नीवु काल माडि अपॉइंटमेंट फिक्स माड्कोंडु खंडितवागलु नम्म होमियोपतिगे भेटी नीडि हागे डॉक्टर्स न कन्सल्ट माडि ओळ्ळे रिसल्ट्स निमगे खंडितवागलु सिगुत्ते धन्यवाद करे माडिदक्के नमस्कार मैग्रेन अर्ली स्टेजेस अन्नोदु एनादरु इदेया अथवा नमगे हेगे गोत्तागुत्ते नमगे मैग्रेन इदे अंत याव तर अर्ली स्टेजेस अल्लि हेगे गोत्तागुत्ते मैग्रेन अर्ली स्टेजस अल्लि हेगिरुत्ते अंद्रे पदे पदे तलेनो बर्ता इतु अथवा केवल अर्ध गंटे अथवा वंद गंटे तलेनो बंदागा मलगिद कूडलेने कड़मे आगता इतु जोतेगे वामिटिंग सेंसेशन अंद्रे वांति बरो रीति अन्सुवंतद्दु सुमार सति एनागुत्ते अंतंद्रे गैस्ट्रिक प्रॉब्लम इंदने नंगे तलेनो बर्ता इदिया अन्नुवंतह प्रॉब्लम्स कूड केलोब्रिगे पेशेंट्स गे आगता इरुत्ते सो ई रीति स्टार्टिंग स्टेजस अल्लि इद्दागा जोतेगे अर्ध गंटे अथवा 1 अवर ओळगडेने तलेनोवु ತಂತಾನೇನೇ ಕಡಿಮೆ ಆಗ್ತಿತ್ತು ಅಂತಂದ್ರೆ ಆಗ ನಾವು ಅದಕ್ಕೆ ಅರ್ಲಿ ಸ್ಟೇजेस ಆಫ್ ಮೈಗ್ರೇನ್ ಅಂತ ಹೇಳ್ತೀವಿ ಈಗ ಅದರಲ್ಲಿ ಕೂಡನು ಬೇರೆ ಬೇರೆ ಸ್ಟೇजेस ಆಗ್ತಾ ಹೋಗುತ್ತೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅರ್ಧ ತಲೆನೋವು ಸತತವಾಗಿ ಕಂಟಿನ್ಯೂಸ್ ಒಂದು ದಿನ ಪೂರ್ತಿ ಇರುವಂತದ್ದು ಅಥವಾ ಅರ್ಧ ದಿನ ಕಂಪ್ಲೀಟ್ ಆಗಿರುವಂತದ್ದು ಜೊತೆಗೆ ವಾರದಲ್ಲಿ ಒಂದು ಸತಿ फार श्योर बर्तने अरे वारति बंत अर्ध तले नो अदर जो वामिट मेले कड़मे आगता अंतंदा आग ना अदे एरने हंत काको मैग्रेन अंतिव इन मूरने हंत का मैग्रेन हेगी अरे प्रतिदिन इंत जो संजे टाइमल अरे ईवनिंगल कंधद जो नोविन मात्रे तेद्रे होंगु नोविन मात्रे तेक अंतर्रे ಅದು ಹೋಗದೇ ಇಲ್ಲ ಸೋ ಆಗ ನಾವು ಅದಕ್ಕೆ ಥರ್ಡ್ ಸ್ಟೇಜ್ ಅಲ್ಲಿ ಇರುವಂತ ಮೈಗ್ರೇನ್ ಅಂತ ಹೇಳ್ತೀವಿ ಜೊತೆಗೆ ಮೂರನೇ ಸ್ಟೇಜ್ ಅಲ್ಲಿ ಇರುವಂತ ಮೈಗ್ರೇನ್ ಅಲ್ಲಿ ವಾಮಿಟಿಂಗ್ ಮಾಡಿದ್ರು ಕೂಡನೋ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಇದ್ರು ವಾಮಿಟ್ ಆದ್ರು ಲೂಸ್ ಮೋಷನ್ ಆದ್ರೂನೋ ತಕ್ಕ ಮಟ್ಟಿಗೆ ತೀವ್ರತೆ ಅಂದ್ರೆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಬಟ್ ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ತಲೆನೋವು ಕಾಣಿಸ್ಕೊಳ್ತಾ ಇರುತ್ತೆ ಸೊ ಇದು ಮೂರನೇ ಹಂತದಲ್ಲಿ ಇರುವಂತ ಮೈಗ್ರೇನ್ ಅಂತ ಹೇಳಬಹುದು ಇನ್ನು ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿನಿತ್ಯ ತಲೆನೋವು ಇರುವಂತದ್ದು ಜೊತೆಗೆ 2 ದಿನ 3 ದಿನ ಬೇಕಾಗುವಂತದ್ದು ತಲೆನೋವು ಹೋಗಲಿಕ್ಕೆ ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ತುಂಬಾನೇ ಇರಿಟೇಷನ್ ಆಗುವಂತದ್ದು ಕೋಪ ಬರುವಂತದ್ದು ಸ್ವಲ್ಪ ಸೌಂಡ್ ಕೇಳಿದ್ರೂನು ಇರಿಟೇಟ್ ಆಗುವಂತದ್ದು ಅಥವಾ ಟಿವಿ ಸೌಂಡ್ ಜೋರಾಗಿದ್ರೆ ಅಥವಾ ಹಾಡುಗಳ ಸೌಂಡ್ ಜೋರಾಗಿದ್ರೆ ಅಥವಾ ಲೈಟ್ ಬೆಳಕು ನೋಡಿದ್ರೆ ಆಗ ಅವರಿಗೆ ತೊಂದರೆಗಳಾಗುವಂತದ್ದು ಅಥವಾ ಕಣ್ಣಿನ ಮುಂದೆ ಫ್ಲ್ಯಾಷಸ್ ಬರುವಂತದ್ದು ಕೆಲವೊಂದು ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ ಕಣ್ಣಿನ ಮುಂದೆ ಏನಾಗುತ್ತೆ ವೈಟ್ ಕಲರ್ ಫ್ಲ್ಯಾಷಸ್ ಬರುವಂತದ್ದು ಅಥವಾ ಕಣ್ಣಿನ ಮುಂದೆ ಕಪ್ಪ ಕಪ್ಪಾಗಿ ಚುಕ್ಕೆಗಳು ಬರುವಂತದ್ದು ಅದರ ಜೊತೆಗೇನೇ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಆಗ ಅದಕ್ಕೆ ನಾವು ಫೋರ್ತ್ ಸ್ಟೇಜ್ ಆಫ್ ಮೈಗ್ರೇನ್ ಅಂತ ಹೇಳ್ತೀವಿ ಡಾಕ್ಟರ್ ಈ ಸ್ಟೇजेस ಆಫ್ ಮೈಗ್ರೇನ್ ಬಗ್ಗೆ ನೀವು ಹೇಳಿದ್ರಿ ಆದ್ರೆ ಇದು ಯಾವ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಈಗ ಒಂದು 6 7 ವರ್ಷದಿಂದ ಈ ಮೈಗ್ರೇನ್ ಅನ್ನುವಂತದ್ದು ಸ್ಕೂಲ್ ಹೋಗೋ ಮಕ್ಕಳಿಂದ ಹಿಡಿದು ಏಜ್ ಆಗಿ ಒಂದು 60 70 ಇಯರ್ಸ್ ಈ ಏಜ್ ವರೆಗೂ ಈ ಮೈಗ್ರೇನ್ ಅನ್ನುವಂತದ್ದು ಕಾಣಿಸ್ಕೊಳ್ತಾ ಇದೆ ಸ್ಪೆಷಲಿ ಇತ್ತೀಚಿಗೆ ಅಂದ್ರೆ ಈಗ ಕೋವಿಡ್ ಆದ ನಂತರ ಆಗಿರಬಹುದು ಸಾಕಷ್ಟು ಜನ ಮಕ್ಕಳಲ್ಲಿ ಈ ಅರ್ಧ ತಲೆನೋವು ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣ ತುಂಬಾ ಇದೆ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಕ್ಕಳು ಆನ್ಲೈನ್ ಕ್ಲಾಸ್ ನೋಡ್ತಾ ಇರ್ತಾರೆ ಸೋ ಅವರ ಕಣ್ಣಿಗೆ ಏನಾಗುತ್ತೆ ಆ ಲ್ಯಾಪ್ಟಾಪ್ ಆಗಿರಬಹುದು ಮೊಬೈಲ್ ಆಗಿರಬಹುದು ಅದರ ಲೈಟ್ ಆಗಿರಬಹುದು ಅದರಿಂದ ಬರುವಂತ ತರಂಗಗಳು ರೇಡಿಯೇಷನ್ಸ್ ಆಗಿರಬಹುದು ಅದರಿಂದ ಏನಾಗ್ತಾ ಇದೆ ಮಕ್ಕಳಲ್ಲಿ ಕಣ್ಣಿನ ನರಗಳು ವೀಕ್ ಆಗ್ತಾ ಹೋಗ್ತಾ ಇದೆ ಇನ್ನು ಸಾಕಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಥವಾ ಇದು ಸ್ಕೂಲ್ ಅಥವಾ ಆನ್ಲೈನ್ ಕ್ಲಾಸ್ ನೋಡುವಾಗ ಕಂಟಿನ್ಯೂಸ್ ಆಗಿ ಹೆಡ್ಸೆಟ್ ಗಳನ್ನು ಉಪಯೋಗಿಸ್ತಾ ಇರ್ತಾರೆ ಅಂದ್ರೆ ವಾಕ್ಮ್ಯಾನ್ ಗಳನ್ನು ಉಪಯೋಗಿಸುವಂತದ್ದು ಸೋ ಕ್ಲಾಸ್ ಅಲ್ಲಿ ಇಯರ್ ಪಾಡ್ಸ್ ಹಾಕೊಂಡು ಕೇಳಿಸ್ಕೊಳ್ಳುವಂತದ್ದು ಸೋ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಹತ್ತರದಿಂದ ಈ ಫ್ರೀಕ್ವೆನ್ಸಿ ಇಯರ್ ಫ್ರೀಕ್ವೆನ್ಸಿ ಅಥವಾ ಹಿಯರಿಂಗ್ ಫ್ರೀಕ್ವೆನ್ಸಿ ಅತಿ ಹೆಚ್ಚಾಗಿ ಕೇಳಿಸ್ಕೊಳ್ಳೋದ್ರಿಂದ ಏನಾಗ್ತಿದೆ ಕಿವಿಯ ನರಗಳು ಕೂಡ ವೀಕ್ ಆಗೋದ್ರಿಂದ ಏನಾಗ್ತಿದೆ ಸಾಕಷ್ಟು ಜನ ಮಕ್ಕಳಿಗೆ ತಲೆನೋವು ಬರುವಂಥದ್ದು ಇನ್ನು ಕ್ಲಾಸ್ ಮುಗಿಸಿದ ತಕ್ಷಣನೇ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಆಟ ಆಡುವಂಥದ್ದು ಮೊಬೈಲ್ ಅಲ್ಲಿ ಅಥವಾ ಟಿವಿ ಹತ್ತರದಿಂದ ಕೂತ್ಕೊಂಡು ನೋಡುವಂಥದ್ದು ಸೊ ಇದರಿಂದ ಕೂಡ ಸಾಕಷ್ಟು ಮಕ್ಕಳಲ್ಲಿ ಈ ತಲೆನೋವು ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಹೊರತುಪಡಿಸಿದ್ರೆ ಈಗ ಏಜ್ ಆದವರಲ್ಲಿ ಈಗ ಒಂದು 35 ಪ್ಲಸ್ ಆಗಿದ ತಕ್ಷಣನೇ ಸುಮಾರು ಜನಕ್ಕೆ ಏನಾಗ್ತದೆ ರಕ್ತದ ಒತ್ತಡ ಹೆಚ್ಚಾಗುವಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಸೊ ಈ ರೀತಿ ಸಮಸ್ಯೆಗಳಿದ್ದಾಗ ಜೊತೆಗೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡೋರಲ್ಲಿ ಏನಾಗುತ್ತೆ ಅಂತಂದ್ರೆ ಕತ್ತಿನ ಭಾಗದಲ್ಲಿ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಯಾವಾಗ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಒತ್ತಡ ಹೆಚ್ಚಾಗುತ್ತೋ ಅಥವಾ ಸ್ಟ್ರೆಸ್ ಅತಿ ಹೆಚ್ಚಾಗುವಂಥದ್ದು ಟೆನ್ಷನ್ಸ್ ತುಂಬಾ ಆಗುವಂಥದ್ದು ಆಲೋಚನೆಗಳು ತುಂಬಾ ಮಾಡುವಂಥದ್ದು ಈ ರೀತಿ ಇದ್ದಾಗ
आग कूड़ा 30-35 प्लस इरोरली ना मैग्रेन समस्या नोड़ता होती हरतुपड़े ना महिरली कूड़ा मैग्रेन समस्या नोड़ी यार हार्मोन प्रॉब्लम अंतर्रे पी सी ओ डी समस्या आगेबूब थैरॉयड समस्या आगेबूब अथवा डायबिटीस आगेबूब मधुमेह अंत हेल्ती सो हार्मोन प्रॉब्लम ಈ ಎಲ್ಲಾ ರೀತಿಯಾದ ಹಾರ್ಮೋನ್ಸ್ ಅನ್ನು ನಿಯಂತ್ರಣ ಮಾಡುವಂತದ್ದು ಅಥವಾ ಕಂಟ್ರೋಲ್ ನ ತೆಗೆದುಕೊಳ್ಳುವಂತದೇ ನಮ್ಮ ಮೆದುಳಿನ ಹಾರ್ಮೋನ್ಸ್ ಸೋ ಯಾವಾಗ ಟೆನ್ಷನ್ಸ್ ಆಗಿರಬಹುದು ಅಥವಾ ಹಾರ್ಮೋನ್ಸ್ ಗಳಲ್ಲೇ ವೇರಿಯೇಷನ್ಸ್ ಆಗ್ತಾ ಇತ್ತು ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬಾನೇ ಕೋಪ ಬರುವಂತದ್ದು ಚಿಕ್ಕ ಪುಟ್ಟ ವಿಷಯಗಳಿಗೆ ತುಂಬಾ ಬೇಜಾರ್ ಮಾಡ್ಕೊಳ್ಳುವಂತದ್ದು ಆಲೋಚನೆ ತುಂಬಾ ಮಾಡುವಂತದ್ದು ಸೋ ಈ ರೀತಿ ಸ್ಟ್ರೆಸ್ ಆಗ್ತಾ ಇತ್ತು ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ತುಂಬಾ ಕೋಪ ಬರುವಂತದ್ದು ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಬ್ರೈನ್ ಹಾರ್ಮೋನ್ಸ್ ಅತಿ ಹೆಚ್ಚಾಗಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಸೋ ಆಗ ಕೂಡ ಮೈಗ್ರೇನ್ ಬರುವಂತ ಸಾಧ್ಯತೆಗಳಿರುತ್ತೆ ಇನ್ನು 40-45 ವರ್ಷ ಆದ ನಂತರ ಏನಾಗುತ್ತೆ ಅಂದ್ರೆ ನರಗಳು ಅಂದ್ರೆ ಬ್ರೈನ್ ಅಲ್ಲಿ ಇರುವಂತ ನರಗಳಾಗಿರಬಹುದು ಅಥವಾ ಅಲ್ಲಿ ಇರುವಂತ ರಕ್ತದ ಒತ್ತಡ ಆಗಿರಬಹುದು ಅದು ಹೆಚ್ಚಾಗ್ತಾ ಹೋದಾಗ ಆಗ 45 ಪ್ಲಸ್ ಇರೋರಲ್ಲಿ ಮೈಗ್ರೇನ್ ನಾವು ನೋಡ್ತಾ ಹೋಗ್ತೀವಿ ಇನ್ನು 50 ವರ್ಷದ ನಂತರ ಏನಾಗುತ್ತೆ ब्लड सर्क्युलेशन मेदुळ भागदल्ली कत्त भागदल्ली तले भागदल्ली करेक्ट आगदे इल्ला सो आ कारणदिंद एनागुत्ते अवरल्ली नावु मैग्रेन समस्ये नोड्ता होग्तीवि अंद्रे नीवु डाक्टर ओंद करे इदे स्वीकरिसोण नमस्कार हलो नमस्ते मैडम नन्न हेसरु अनु अंत मातडि डाक्टर हत्र अनु अवरे नमस्ते अनु अवरे नमस्ते डाक्टर हां हेळि ನನ್ನ ಹೆಸರು ಅನು ಅಂತ ನಾನು ಶಿವಮೊಗ್ಗ ಇಂದ ಕಾಲ್ ಮಾಡ್ತಾ ಇದೀನಿ ನಮ್ಮ ತಾಯಿ ಅವರಿಗೆ ಒಂದ್ ಸೆಟ್ ತಲೆನೋವು ಕಾಣಿಸ್ತಾ ಇದೆ ಮೇಡಂ ಸುಮಾರು ಒಂದು 10 ವರ್ಷದಿಂದ ಇದೇ ರೀತಿ ನೋವು ಅವರಿಗೆ ತಲೆನೋವು ಇದೆ ಒಂದ್ ಸೆಟ್ ನೋವು ಇದೆ ಇತ್ತೀಚೆಗಂತೂ ತುಂಬಾನೇ ಒಂದು 3-4 ತಿಂಗಳಿಂದ ಜಾಸ್ತಿ ಆಗಿದೆ ನೋವು ವಾರಕ್ಕೆ ಏನಿಲ್ಲ ಅಂದ್ರೂ ಒಂದ್ 2-3 ದಿನ ಮಲಗ ಬಿಡ್ತಾರೆ ತಲೆನೋವಿಂದ ಮತ್ತೆ ಬೆಳಕು ಲೈಟ್ ಎಲ್ಲಾ ಹಾಕೊಳ್ಳಲ್ಲ ತಲೆನೋವು ಜಾಸ್ತಿ ಆಗುತ್ತೆ ಅಂತಾರೆ ಓಕೆ ಅದರಲ್ಲೂ ಒಂದ್ ಸರಿ ತಲೆನೋವು ಅವರು ತಲೆ ಸ್ನಾನ ಮಾಡಿದಾಗಂತೂ ವಿಪರೀತ ಮೆನೋಪಾಸ್ ಆದ ನಂತರನು ಕೂಡ ಸಾಕಷ್ಟು ಜನರಲ್ಲಿ ಏನಾಗುತ್ತೆ ತಲೆನೋವು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಸೋ ನೀವು ಹೇಳ್ತಿರುವಂತ ಎಲ್ಲಾ ಲಕ್ಷಣಗಳು ನಿಮ್ಮ ತಾಯಿಗೆ ಇರುವಂತದ್ದು ಮೈಗ್ರೇನ್ थर्ड स्टेज इन द फोर्थ स्टेज के होगुवंत माइग्रेन इरुत्ते सो खंडितवागलू इदक्के होमियोपतियल्ली ट्रीटमेंट इरुत्ते ಜೊತೆಗೆ ನಿಮ್ಮ ಪ್ರತಿದಿನ ನಿಮ್ಮ ತಾಯಿ ವಾರದಲ್ಲಿ 2 ಸತಿ 3 ಸತಿ ಕಾಣಿಸ್ಕೊಳ್ತಾ ಇದೆ ಜೊತೆಗೆ ನೋವಿನ ಮಾತ್ರೆ ಎಲ್ಲಾ ತೆಗೆದುಕೊಳ್ತಾ ಇದ್ರು ಅಂತಂದ್ರೆ ಈ ಏಜ್ ಅಲ್ಲಿ ಆ ನೋವಿನ ಮಾತ್ರೆಗಳಿಂದನೇ ಸೈಡ್ ಎಫೆಕ್ಟ್ಸ್ ಆಗುವಂತದ್ದು ಅಥವಾ ಲಿವರ್ ಪ್ರಾಬ್ಲಮ್ ಆಗುವಂತದ್ದು ಸೋ ಈ ರೀತಿ ಕಾಂಪ್ಲಿಕೇಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇರುತ್ತಮ್ಮ ಸೋ ಒಂದ್ ಸತಿ ನಿಮ್ಮ ತಾಯಿನ ಕರ್ಕೊಂಡು ಬನ್ನಿ ಸೋ ಯಾವ ಕಾರಣಕ್ಕಾಗಿ ಅವರಲ್ಲಿ 10 ವರ್ಷದಿಂದ ತಲೆನೋವು ಇದೆ ಜೊತೆಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಅವರಿಗೆ ಆ ಟೈಮ್ ಗೆ ತಲೆನೋವು ಬಂದಾಗ ಯಾವ ಕಾರಣಕ್ಕೆ ಟ್ರಿಗ್ಗರ್ ಆಗ್ತಿದೆ ಅದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡಬಹುದು ಧನ್ಯವಾದಗಳು ಅನು ಅವರೇ ಕರೆ ಮಾಡಿದ್ದಕ್ಕೆ ಶಿವಮೊಗ್ಗದಲ್ಲೂ ಕ್ಲಿನಿಕ್ ಇದೆ ತಮಗೆ ಹತ್ರ ಆಗುತ್ತೆ ಶಿವಮೊಗ್ಗದ ಕ್ಲಿನಿಕ್ ಗೆ ತಾವು ಭೇಟಿ ನೀಡಬಹುದು ಮಾತನಾಡಬೇಕಂದ್ರೆ ಹೇಳಿದ್ರಿ ಇವಾಗ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಮಕ್ಕಳು ಸ್ಕ್ರೀನ್ಸ್ ನ ನೋಡಲೇಬೇಕಾಗುತ್ತೆ ಆದ್ರೆ ಅದನ್ನ ತಪ್ಪಿಸ್ಕೊಂಡಂತೂ ಇರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಪ್ರಿಕಾಷನ್ಸ್ ನ ನಾವು ಯಾವ ರೀತಿ ತಗೊಂಡಬಹುದು ಅಥವಾ ಬ್ರೇಕ್ಸ್ ತಗೊಂಡಬೇಕಾ ಯಾಕಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಸೋ ಯಾವ ರೀತಿ ಪ್ರಿಕಾಷನ್ಸ್ ನ ತಗೊಂಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ಯೂಶುವಲಿ ಈಗ ಆನ್ಲೈನ್ ಕ್ಲಾಸಸ್ ಇರುವಾಗ ಫಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಐ ಮಸಲ್ಸ್ ಇರುತ್ತೆ ಅಂದ್ರೆ ಕಣ್ಣು ಸುತ್ತಲೂ ಸಣ್ಣ ಸಣ್ಣದಾಗಿ ಮಾಂಸಖಂಡಗಳಿರುತ್ತೆ ಮಸಲ್ಸ್ ಇರುತ್ತೆ ಸೋ ಅವುಗಳು ರಿಲ್ಯಾಕ್ಸ್ ಆಗುವಂತದ್ದು ಬಹಳ ಇಂಪಾರ್ಟೆಂಟ್ ಸಣ್ಣ ಪುಟ್ಟ ಎಕ್ಸರ್ಸೈಸ್ ಗಳಿರುತ್ತೆ ಅಂದ್ರೆ ಕಣ್ಣನ್ನ ಕಂಪ್ಲೀಟ್ ಆಗಿ ಒಂದು 10 ನಿಮಿಷ ಕ್ಲೋಸ್ ಮಾಡುವಂತದ್ದು ಜೊತೆಗೆ ಕಣ್ಣಿನ ಎಕ್ಸರ್ಸೈಸ್ ಗಳಿರುತ್ತೆ ಅಂದ್ರೆ ಕಣ್ಣು ಮುಚ್ಚಿ ಗುಡ್ಡೆ ಮೇಲೆ ಕೆಳಗೆ ಮತ್ತೆ ಸೈಡ್ಸ್ ಅಲ್ಲಿ ಓಡಾಡಿಸೋದ್ರಿಂದ ಅಥವಾ ಮೂಮೆಂಟ್ ಮಾಡೋದ್ರಿಂದ ಐ ಬಾಲ್ ಮೂಮೆಂಟ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಆ ಮಸಲ್ಸ್ ಗಳು ರಿಲ್ಯಾಕ್ಸ್ ಆಗ್ತಾ ಹೋಗುವಂತದ್ದು ಸೋ ಅದರಿಂದ ಕೂಡ ಆ ಸ್ಟ್ರೆಸ್ ಏನಾಗ್ತಾ ಇರುತ್ತೆ ಕಣ್ಣಿಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಎರಡನೇದು ತುಂಬಾ ಹತ್ರ ಕುತ್ಕೊಂಡು ಟಿವಿ ನೋಡುವಂತದ್ದು ಹತ್ರ ಕುತ್ಕೊಂಡು ಲ್ಯಾಪ್ಟಾಪ್ ನ ನೋಡುವಂತದ್ದು ಅಥವಾ ಆನ್ಲೈನ್ ಕ್ಲಾಸಸ್ ನೀವು ದೂರದಿಂದನೋ ಕುತ್ಕೊಂಡು ಕೇಳಿಸ್ಕೊಳ್ಬಹುದು ಬಟ್ ತುಂಬಾ ಹತ್ರ ಕುತ್ಕೊಂಡು ಮೊಬೈಲ್ ಅನ್ನ ಬಳಸ್ತಾ ಇದ್ರು ಅಂತಂದಾಗ ಆಗ ಖಂಡಿತವಾಗ್ಲೂ
ಈ ಮೈಗ್ರೇನ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೋ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳುವಂಥದ್ದಾಗಿರ್ಬೋದು, ಇದನ್ನ ಮಾಡಿದ್ರೆ ತುಂಬಾ ಉತ್ತಮ. ಮೂರನೇದಾಗಿ ಇಂಪಾರ್ಟೆಂಟ್ ಏನು ಅಂದ್ರೆ ಇಯರ್ ಬರ್ಡ್ಸ್ ಆಗಿರ್ಬೋದು, ಪದೇ ಪದೇ ಕಿವಿನ ಕ್ಲೀನ್ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಏರ್ ಪಾಡ್ಸ್ ಹಾಕೊಂಡಾಗ ಆಗಿರ್ಬೋದು ಅಥವಾ ಹೆಡ್ ಸೆಟ್ಸ್ ಗಳು ಹಾಕೊಂಡಾಗ, ವಾಕ್ಮೆನ್ ಹಾಕೊಂಡಾಗ ಕಂಪ್ಲೀಟ್ ಆ ಪ್ರೆಷರ್ ಇಂದ ಏನಾಗುತ್ತೆ, ಕಿವಿ ಇಚ್ಚಿಂಗ್ ಆಗ್ತಾ ಇರುತ್ತೆ ಪದೇ ಪದೇ ಒಳಗಡೆ. ಸೊ ಅವಾಗ ಪದೇ ಪದೇ ಇಯರ್ ಬರ್ಡ್ ಇಂದ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಇದನ್ನ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬೇಕಾಗತ್ತೆ. ಎಷ್ಟಾಗುತ್ತೆ ಅಷ್ಟು ಏರ್ ಪಾಡ್ಸ್ ಆಗಿರ್ಬೋದು ಅಥವಾ ಹೆಡ್ ಸೆಟ್ ಗಳಾಗಿರ್ಬೋದು, ವಾಕ್ಮೆನ್ ಆಗಿರ್ಬೋದು, ಇದ್ ಇಲ್ದೇನೆ ಆನ್ಲೈನ್ ಕ್ಲಾಸಸ್ ಅನ್ನ ಕೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಇಂಪಾರ್ಟೆಂಟ್ ಏನು ಅಂತಂತಂದ್ರೆ, ಅತಿ ಹೆಚ್ಚಾಗಿ ಹಣ್ಣುಗಳನ್ನ ತೆಗೆದುಕೊಳ್ಳೋದ್ರಿಂದ, ಯಾಕಂದ್ರೆ ಹಣ್ಣುಗಳ ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ಸಾಕಷ್ಟು ತರದ ವೈಟಮಿನ್ಸ್ ಇರುತ್ತೆ. ಇದರಿಂದ ಏನಾಗುತ್ತೆ, ನರಗಳಿಗೆ ಸ್ವಲ್ಪ ಶಕ್ತಿ ಬರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು ಅಥವಾ ನೆನೆಸಿರೋ ಕಾಳುಗಳು ವಾರದಲ್ಲಿ 2 ಸತಿ ಅಥವಾ 3 ಸತಿ ಮಕ್ಕಳು ತೆಗೆದುಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಈ ನರಗಳಿಗೆ ಸ್ವಲ್ಪ ಶಕ್ತಿ ಬರೋದ್ರಿಂದ ಸ್ವಲ್ಪ ಮೈಗ್ರೇನ್ ಬರುವಂತ ತಡೆಗಟ್ಟಬಹುದು. ಓಕೆ ಡಾಕ್ಟರ್, ಇನ್ನು ತಲೆನೋವು ಮೈಗ್ರೇನ್ ಅಂತ ನಿಮ್ಮ ಹತ್ರ ಬರ್ತಾರುವಂತಹ ಪೇಷಂಟ್ಸ್ಗೆ ನಿಮ್ಮ ಟ್ರೀಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ? ಈಗ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಯಾವ ಸ್ಟೇಜಸ್, ಈಗ ನಾನು ಸಾಕಷ್ಟು ಸ್ಟೇಜಸ್ ಹೇಳ್ತಾ ಇದ್ದೆ, ಸೊ ಯಾವ ಹಂತದಲ್ಲಿ ಮೈಗ್ರೇನ್ ಇದೆ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಏನು ಅಂತಂತಂದ್ರೆ ಯಾವ ಕಾರಣಕ್ಕಾಗಿ ಅವ್ರಿಗೆ ಮೈಗ್ರೇನ್ ಬಂದಿದೆ. ಈಗ ಸಾಕಷ್ಟು ಜನ ನಮ್ಮಲ್ಲಿ ಹೋಮಿಯೋಪತಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಂದಾಗ ಸುಮಾರು ಜನ ಫಸ್ಟ್ ಸ್ಟೇಜ್ ಅಲ್ಲಿ ಬಂದಿರೋರು ಕೇವಲ 10% ಜನ ಅಂತ ನಾ ಹೇಳ್ಬೋದು. ಸಾಕಷ್ಟು ಜನರ ನಮ್ಮ ಹತ್ರ ಟ್ರೀಟ್ಮೆಂಟ್ ಬಂದಾಗ 3ನೇ ಹಂತದಲ್ಲಿ 4ನೇ ಹಂತದಲ್ಲೇನೆ ಬಂದಿರೋರು ಸುಮಾರು ಜನ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಆ ತಕ್ಕ ಮಟ್ಟಿಗೆ ತಲೆನೋವು ಕಡಿಮೆ ಆಗ್ಬೇಕು ಅನ್ನುವಂಥದ್ದೇ ಸಾಕಷ್ಟು ಜನರಲ್ಲಿ ತಲೆಯಲ್ಲಿ ಇರೋದ್ರಿಂದ ಆ ತಕ್ಷಣಕ್ಕೆ ಇಮಿಡಿಯೇಟ್ಲಿ ಪೇನ್ ಕಿಲ್ಲರ್ ತೆಗೆದುಕೊಳ್ಳುವಂಥದ್ದು, ನೋವಿನ ಮಾತ್ರೆ ತೆಗೆದುಕೊಂಡಾಗ ಅಥವಾ ನೋವಿನ ಬಾಮ್ ಹಚ್ಕೊಂಡಾಗ ಆ ತಕ್ಷಣ ಕಡಿಮೆ ಆಗುತ್ತೆ. ನಾವು ನಮ್ಮ ಹೋಮಿಯೋಪತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಯಾವ ಕಾರಣಕ್ಕಾಗಿ ಅವ್ರಿಗೆ ತಲೆನೋವು ಬರ್ತಾ ಇದೆ, ಜೊತೆಗೆ ಹೆರಿಡಿಟ್ರಿಯಾಗಿ ಏನಾದರೂ ತಲೆನೋವು ಬರ್ತಾ ಇದೆಯಾ, ಅಥವಾ ಮೈಗ್ರೇನ್ ಜೊತೆ ಜೊತೆಗೇನೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇದ್ದೂ ಅವ್ರಿಗೆ ತಲೆನೋವು ಬರ್ತಾ ಇದೆಯಾ, ಅಥವಾ ಮೈಗ್ರೇನ್ ಜೊತೆಗೇನೆ ಅಲರ್ಜಿಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸೈನಸೈಟಿಸ್ ಇಂದ ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿರ್ಬೋದು, ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇಂದನೇ ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಇರ್ಬೋದು, ಅಥವಾ ಹಾರ್ಮೋನ್ ಸಮಸ್ಯೆಗಳ ಜೊತೆ ಜೊತೆಗೆ ಅವ್ರಿಗೆ ಮೈಗ್ರೇನ್ ಸಮಸ್ಯೆ ಇತ್ತು ಅಂತಂದಾಗ, ಸೊ ಇದಕ್ಕೆ ನಮ್ಮ ಚಿಕಿತ್ಸಾ ಪದ್ಧತಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಇದರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವು ಹೋಮಿಯೋಪತಿಯಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಅನ್ನೋದಕ್ಕಿಂತ ಈ ಕಾರಣ ಇವರಲ್ಲೇನೆ ಯಾಕೆ ಕಾಣಿಸ್ಕೊಳ್ತಾ ಇದೆ, ಇವರಲ್ಲೇನೆ ಈ ಸಮಸ್ಯೆಗಳು ಹೆಚ್ಚಾಗಿ ಯಾಕೆ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದ್ರೆ, ಮೈಗ್ರೇನ್ ಸಮಸ್ಯೆ 10 ವರ್ಷದಿಂದ ಇದ್ರೂ ಕೇವಲ 2ನೇ ಸ್ಟೇಜ್ ಅಲ್ಲೇ ಮೈಗ್ರೇನ್ ಅಲ್ಲೇನೆ ಇರ್ತಾರೆ. ಕೆಲವೊಬ್ಬರಲ್ಲಿ ಈ ಮೈಗ್ರೇನ್ ಸಮಸ್ಯೆ ಕೇವಲ 2 ಅಥವಾ 3 ವರ್ಷದಿಂದನೇ ಬಂದಿರುತ್ತೆ, ಆದ್ರೂ 4ನೇ ಹಂತದಲ್ಲಿ ಮೈಗ್ರೇನ್ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಇಮಿಡಿಯೇಟ್ ಆಗಿ ಅಥವಾ ಸಡನ್ ಆಗಿ ಆ ಪ್ರೋಗ್ನೋಸಿಸ್ ಹೆಚ್ಚಾಗ್ತಿತ್ತು, ಸಡನ್ ಆಗಿ ಹೆಚ್ಚಾಗ್ತಾ ಇತ್ತು, ಆ ಸ್ಟೇಜಸ್ ಬೇಗ ಬೇಗ ಹೋಗ್ತಾ ಇತ್ತು ಅಂತಂದಾಗ ನಮ್ಗೆ ಇಂಪಾರ್ಟೆಂಟ್ ಮಯಾಸಮ್ ಅನ್ನುವಂಥದ್ದು ಹೇಳ್ತೀವಿ. ಸೊ ಈ ಫಂಡಮೆಂಟಲ್ ಆಗಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಮಯಾಸಮ್ ಅನ್ನುವಂಥದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಪ್ರತಿಯೊಬ್ಬರ ದೇಹದಲ್ಲೂ ಬೇರೆ ಬೇರೆ ಮಯಾಸಮ್ಗಳಿರುತ್ತೆ. ಸೊ ಈ ಮಯಾಸಮ್ ಸೋರಾ ಅಂತ ಹೇಳ್ತೀವಿ, ಸೈಕೋಟಿಕ್ ಅಂತ ಹೇಳ್ತೀವಿ, ಅಥವಾ ಸಿಫಿಲಿಟಿಕ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ಮಯಾಸಮ್ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಯಾವ ಮಯಾಸಮ್ ಅಲ್ಲಿ ಇದ್ದಾರೆ ಅದನ್ನು ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಇನ್ನು ಇಂಪಾರ್ಟೆಂಟ್ ಆಗಿ ಬರೀ ತಲೆನೋವಿಗೆ ಮಾತ್ರ ನಾವು ಕೊಡಲ್ಲ, ಯಾವ ಕಾರಣಕ್ಕಾಗಿ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ, ರಕ್ತದ ಒತ್ತಡ ಹೆಚ್ಚಾಗಿ ಆ ಕಾರಣದಿಂದ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ನರಗಳೇ ವೀಕ್ ಆಗಿ ಅವರಲ್ಲಿ ಮೈಗ್ರೇನ್ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಆ ಕಾರಣಕ್ಕೆ ಅವರಲ್ಲಿ ತಲೆನೋವು ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ನರಗಳು ವೀಕ್ ಆಗಿ ಅಥವಾ ಸ್ಟಾರ್ಟಿಂಗ್ ಇಂದಾನೆ ಅಂದ್ರೆ ಅವ್ರು ಹುಟ್ಟದಾಗಿಂದನೇ ನರಗಳೇನಾದ್ರೂ ನರ್ವ್ಸ್ ಏನಾದ್ರೂ ವೀಕ್ ಇತ್ತು ಆ ಕಾರಣದಿಂದನೇ ಅವ್ರಿಗಲ್ಲಿ ಹೆಡ್ ಏಕ್ ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಅದಕ್ಕೆ ನಮ್ಮ ಚಿಕಿತ್ಸಾ ಪದ್ಧತಿಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಜೆನೆಟಿಕ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಅಂದ್ರೆ ಅನುವಂಶವಾಗಿ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಂತಂದಾಗ. ಇನ್ನು ಹಾರ್ಮೋನ್ಸ್ ಇಂದ ಅವ್ರಿಗೆ ತಲೆನೋವು ಕಾಣಿಸ್ಕೊಳ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಬೇರೆ ರೀತಿ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯನ್ನ ಕೊಡ್ತೀವಿ. ಸೊ ಒಂದು ಇಂಪಾರ್ಟೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಹೇಳಬೇಕು ಅಂತಂದ್ರೆ, ಎಷ್ಟೇ ವರ್ಷಗಳಿಂದ ಮೈಗ್ರೇನ್ ಸಮಸ್ಯೆ ಇದ್ರೂ, ಯಾವುದೇ ಹಂತದಲ್ಲಿ ಮೈಗ್ರೇನ್ ಸಮಸ್ಯೆ ಇತ್ತು ಅಂತಂದ್ರು ಅದಕ್ಕೆ ಚಿಕಿತ್ಸೆ ಖಂಡಿತವಾಗ್ಲೂ ಇರುತ್ತೆ. ಜೊತೆಗೆ ನಾವು ರೂಟ್ ಕಾಸ್ಗೆನೆ ಅಂದ್ರೆ ಯಾವ ಕಾರಣಕ್ಕಾಗಿ ಸ್ಟಾರ್ಟ್ ಆಗಿದೆ ಅಲ್ಲಿಂದನೇ ಟ್ರೀಟ್ಮೆಂಟ್ ಪ್ರಾರಂಭ ಮಾಡೋದ್ರಿಂದ ಏನಾಗುತ್ತೆ,
ಪದೇ ಪದೇ ಬರುವಂತ ಇವಾಗ ವಾರದಲ್ಲಿ 3 ಸತಿ ಅಥವಾ ವಾರದಲ್ಲಿ 2 ಸತಿ ಬರುವಂತ ತಲೆನೋವು ನಿಧಾನವಾಗಿ ವಾರಕ್ಕೆ ಒಂದ ಸತಿ 15 ದಿನಕ್ಕೆ ಒಂದ ಸತಿ ತಿಂಗಳಿಗೆ ಒಂದ ಸತಿ ಈ ರೀತಿ ಕಡಿಮೆ ಆಕೊಂಡು ಬರುತ್ತೆ ಜೊತೆಗೆ ತೀವ್ರತೆ ಕೆಲವೊಬ್ಬರಲ್ಲಿ ಮೈಗ್ರೇನ್ 2 ದಿನ 3 ದಿನ ಇರುವಂತದ್ದು ನಿಧಾನವಾಗಿ 3 ದಿನ ಇರುವಂತದ್ದು 1 ದಿನ ಆಗುವಂತದ್ದು ತದನಂತರ ಕೇವಲ 1 ಅವರ್ 2 ಅವರ್ ಇದ್ದು ತದನಂತರ ಕಂಪ್ಲೀಟ್ ಆಗಿ ಹೋಗುವಂತದ್ದು ಸೋ ಇದಕ್ಕೆ ನಾವು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯನ್ನು ಕೊಡ್ತೀವಿ ಓಕೆ ಡಾಕ್ಟರ್ ಇವಾಗ ಕೆಲವರು ಇಂಗ್ಲಿಷ್ ಮೆಡಿಸಿನ್ಸ್ ಗೆ ಅಡ್ಜಸ್ಟ್ ಆಗಿರುತ್ತಾರೆ ಸೋ ಅವರು ಹೋಮಿಯೋಪತಿ ಮೆಡಿಸಿನ್ಸ್ ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಂತವರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಯಾಕಂದ್ರೆ ಕಾರ್ಯಕ್ರಮ ನೋಡ್ತಾ ಇರ್ತಾರೋ ನಾನು ಇಂಗ್ಲಿಷ್ ಮೆಡಿಸಿನ್ ತಗೊಂತಾ ಇದೀನಿ ಇದು ತಗೊಳ್ಳಬಹುದಾ ಅಂತ ಸಾಕಷ್ಟು ಡೌಟ್ಸ್ ಇರುತ್ತೆ ಸೋ ಚೇಂಜ್ ಓವರ್ ಆದ್ರೆ ಏನಾದರೂ ಎಫೆಕ್ಟ್ಸ್ ಆಗುತ್ತಾ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ ಸೋ ಅಂತವರಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಖಂಡಿತವಾಗ್ಲೂ ಈಗ ಸಾಕಷ್ಟು ಸತಿ ನಮ್ಮತ್ರ ಪೇಷಂಟ್ಸ್ ಬರೋರಲ್ಲಿ ಈಗ ಡಯಾಬಿಟಿಸ್ ಇರ್ತಾರೆ ಅಥವಾ ಮಧುಮೇಹ ಇರುವಂತದ್ದು ಅಥವಾ ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿಪಿ ಇರುವಂತವರು ಅಥವಾ ಆಲ್ರೆಡಿ ಕ್ಯಾನ್ಸರ್ ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದಿರ್ತಾರೆ ಕೀಮೋಥೆರಪಿ ಆಗಿರಬಹುದು ಅಥವಾ ಆರ್ಥ್ರೈಟಿಸ್ ಸಮಸ್ಯೆ ಇರುವಂತವರು ಸೋ ಇಂತವರಲ್ಲಿ ಆಲ್ರೆಡಿ ಬೇರೆ ಪ್ರಾಬ್ಲಮ್ಸ್ ಗಳಿಗೆ ಆಲ್ರೆಡಿ ಅವರು ಇಂಗ್ಲಿಷ್ ಮೆಡಿಸಿನ್ಸ್ ಅಥವಾ ಅಲೋಪತಿ ಮೆಡಿಸಿನ್ಸ್ ಅಥವಾ ಆಯುರ್ವೇದ ಮೆಡಿಸಿನ್ಸ್ ಯಾವುದೇ ಮೆಡಿಸಿನ್ಸ್ ಬಳಸ್ತಾ ಇದ್ರು ಜೊತೆಗೆ ಹೋಮಿಯೋಪತಿ ಖಂಡಿತವಾಗ್ಲೂ ತೆಗೆದುಕೊಳ್ಳಬಹುದು ಯಾಕಂದ್ರೆ ಈ ಮೈಗ್ರೇನ್ ಇದ್ದಾಗ ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸೋ ನಾವು ಆ ರೂಟ್ ಕಾಸ್ ಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಸಿಂಪ್ಟಮ್ಸ್ ಗಳಿಗೆ ಅಂದ್ರೆ ಕೇವಲ ನೋವಿಗೆ ನಾವು ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಕೊಡಲ್ಲ ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸೋ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಖಂಡಿತವಾಗ್ಲೂ ಹೋಮಿಯೋಪತಿ ಮೆಡಿಸಿನ್ಸ್ ನ ಅಳವಡಿಸಿಕೊಳ್ಳಬಹುದು ಜೊತೆಗೆ ಎಷ್ಟೇ ವರ್ಷದಿಂದ ಮೈಗ್ರೇನ್ ಸಮಸ್ಯೆ ಇರಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ರೂ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಅಳವಡಿಸಿಕೊಳ್ಳಬಹುದು ಓಕೆ ಈಗ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೆ ಮಹಾರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ 20 ಶಾಖೆಗಳು ಬೆಂಗಳೂರಿನಲ್ಲಿ ಜೈನಗರ ಮತ್ತು ಮಲ್ಲೇಶ್ವರಂನಲ್ಲಿ ಸೋ ಅಪಾಯಿಂಟ್ಮೆಂಟ್ಸ್ ಯಾವ ರೀತಿ ತಗೊಳ್ಳಬಹುದು ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವ ನಂತ ನಂಬರ್ಸ್ ಗೆ ಕಾಲ್ ಮಾಡಿ ಅವರ ಅಪಾಯಿಂಟ್ಮೆಂಟ್ ತಗೊಳ್ಳಬಹುದಾ ಅಥವಾ ಹೇಗೆ ಅಂತ ಜನರಲಿ ಹೇಗಿರುತ್ತೆ ಅಂತಂದ್ರೆ ಈಗ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳುವಂತ ನಂಬರ್ ಗೆ ಕಾಲ್ ಮಾಡಿದಾಗ ಅಲ್ಲಿರುವಂತ ನಮ್ಮ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ ಸೋ ಅವರು ಏನ್ ಮಾಡ್ತಾರೆ ಕಾಲರ್ಸ್ ಇರ್ತಾರೆ ಸೋ ಅವರು ಏನ್ ಮಾಡ್ತಾರೆ ಡಾಕ್ಟರ್ಸ್ ಹತ್ರ ಮಾತಾಡ್ತಾರೆ ಜೊತೆಗೆ ಇಂಪಾರ್ಟೆಂಟ್ ಅವರು ಪ್ರಿಲಿಮಿನರಿ ಡೀಟೇಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಯಾವ ಕಾರಣಕ್ಕಾಗಿ ಪ್ರಾಬ್ಲಮ್ ಆಗಿದೆ ಜೊತೆಗೆ ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಇದನ್ನ ನೋಡಿಕೊಂಡು ತದನಂತರ ಡಾಕ್ಟರ್ನ ಭೇಟಿ ಮಾಡುವಂಥದ್ದು ಸೋ ಒಂದು ಸತಿ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿದ ಮೇಲೆ ಜೊತೆಗೆ ಅವ್ರದ್ದು ಪೂರ್ತಿ ನಾವು ಕೇಸ್ ಡೀಟೇಲ್ಸ್ ತೆಗೆದುಕೊಳ್ತೀವಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಕೇಸ್ ಟೇಕಿಂಗ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸೋ ಇದನ್ನ ನೋಡಿಕೊಂಡು ತದನಂತರ ನಾವು ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡುವಂಥದ್ದು ಇನ್ನು ಮೈಗ್ರೇನ್ ಅನ್ನ ನಾವು ನಿರ್ಲಕ್ಷಿಸಿದ್ರೆ ಅದರಿಂದ ಉಂಟಾಗುವಂತ ಕಾಂಪ್ಲಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಖಂಡಿತವಾಗ್ಲೂ ಸಾಕಷ್ಟು ಜನ ಏನ್ ಮಾಡ್ತಾರೆ ಈ ಮೈಗ್ರೇನ್ ಸಮಸ್ಯೆ ಇರುವಾಗ ಕೇವಲ ನೋವಿಗೆ ಮಾತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು ಅಂತಂದಾಗ ಸುಮಾರು ವರ್ಷಗಳಿಂದ ಪೇನ್ ಕಿಲ್ಲರ್ಸ್ ಅಥವಾ ನೋವಿನ ಮಾತ್ರೆಗಳು ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಜನರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಅಥವಾ ಡೈಜೆಷನ್ ಸಮಸ್ಯೆ ಆಗುವಂಥದ್ದು ಅಂದರೆ ತಿಂದಿರುವಂಥ ಆಹಾರ ಜೀರ್ಣ ಆಗದೇ ಇರುವಂಥದ್ದು ಅಥವಾ ಮೋಷನ್ಸ್ ಪ್ರಾಬ್ಲಮ್ ಆಗುವಂಥದ್ದು ಅಂದರೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಆಗುವಂಥದ್ದು ಇದರ ಜೊತೆ ಜೊತೆಗೆ ಕಂಟಿನ್ಯೂಸ್ ಆಗಿ ಪೇನ್ ಕಿಲ್ಲರ್ಸ್ ಉಪಯೋಗಿಸ್ಕೊಳ್ಳೋದ್ರಿಂದ ಏನಾಗ್ತಾ ಇರುತ್ತೆ ಲಿವರ್ ದಪ್ಪ ಆಗುವಂಥದ್ದು ಅಥವಾ ಕಿಡ್ನಿ ಸಮಸ್ಯೆಗಳಾಗುವಂಥದ್ದು ಇನ್ನೂ ಸತತವಾಗಿ ಪದೇ ಪದೇ ನೋವು ಬರ್ತಾ ಇದೆ ಇದು ನೋವು ಹೋಗ್ತಾನೆ ಇಲ್ಲ ಅಂತಂದಾಗ ನಮ್ಮ ಪೇಷಂಟ್ಸಲ್ಲಿ ಸಾಕಷ್ಟು ಜನರು ನಾವು ನೋಡಿದ್ದೀವಿ ಡಿಪ್ರೆಷನ್ ಅಥವಾ ಖಿನ್ನತೆಗೊಳಗಾಗುವಂಥದ್ದು ಎಲ್ಲಾದರೂ ಹೊರಗಡೆ ಫಂಕ್ಷನ್ಸಿಗೆ ಹೋಗಿರ್ತಾರೆ ಆಗ ಸಡನ್ ಆಗಿ ತಲೆನೋವು ಬಂತು ಅಂದರೆ ಈ ತಲೆನೋವಿಂದ ಸಾಕಾಗಿದೆ ಅನ್ನುವಂಥ ಅಭಿಪ್ರಾಯ ಇಟ್ಕೊಂಡಿರ್ತಾರೆ ಅಥವಾ ಅಷ್ಟು ಬೇಜಾರಾಗಿರುತ್ತೆ ಸೊ ಆವಾಗ ಏನಾಗುತ್ತೆ ಈ ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಇನ್ನೂ ಕೆಲವೊಬ್ಬರಲ್ಲಿ ಏನಾಗುತ್ತೆ ಫೋರ್ತ್ ಸ್ಟೇಜಲ್ಲಿ ಕಂಟಿನ್ಯೂಸ್ ಆಗಿ ಮೈಗ್ರೇನು ಇದ್ದಾಗ ಅವರಲ್ಲಿ ಏನಾಗುತ್ತೆ ಮೂಡ್ ಡಿಸಾರ್ಡರ್ಸ್ ಆಗುವಂಥದ್ದು ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪ ಭಯ ಪಡುವಂಥದ್ದಷ್ಟೇ ಅಲ್ಲದೆ ಗಾಬರಿ ಆಗುವಂಥದ್ದು ನೈಟ್ ನಿದ್ದೆ ಬರದೇ ಇರುವಂಥದ್ದು ಜೊತೆಗೆ ಎದೆ ಬಡಿತ ಹೆಚ್ಚಾಗುವಂಥದ್ದು ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ ಆಂಗ್ಸೈಟಿ ಡಿಸಾರ್ಡರ್ಗೆ ಒಳಗಾಗುವಂಥದ್ದು ಸೊ ಈ ರೀತಿ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಕೂಡ ಮೈಗ್ರೇನಿಂದ ಹಲವಾರು ಜನರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಇದು ಮೇಜರ್ ಆಗಿ ನಾವು ನೋಡುವಂಥ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಮೈಗ್ರೇನಲ್ಲಿ ಇದನ್ನ ಹೊರತುಪಡಿಸಿದ್ರೆ ಈ ಬಾಮ್ಗಳನ್ನು ಕಂಟಿನ್ಯೂಸ್ ಆಗಿ ತಗೋತಾ ಇರ್ತಾರೆ ಅಥವಾ ಹಚ್ಕೋತಾ ಇರ್ತಾರೆ ಸೊ ಈ ಬಾಮ್ಗಳಿಂದ ಏನಾಗುತ್ತೆ ಅದರಲ್ಲಿ ಕೂಡ ಸಾಕಷ್ಟು ಕೆಮಿಕಲ್ಸ್ ಇರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಉಂಟಾಗುವಂಥದ್ದು ಅಲರ್ಜಿಕ್ ಡರ್ಮಟೈಟಿಸ್ ಆಗಿರ್ಬೋದು ಅಥವಾ ಆ ಚರ್ಮ ಅಲ್ಲೇ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆಗುವಂಥದ್ದು ನೀವು ಸಾಕಷ್ಟು ಜನ ನೋಡ್ಬೋದು ಹಣೆ ಮಾತ್ರ ಬ್ಲ್ಯಾಕ್ ಆಗಿರುವಂಥದ್ದು ಸೊ ಕಂಟಿನ್ಯೂಸ್ ಆಗಿ ಬಾಮ್ ಅಪ್ಲೈ ಮಾಡೋದ್ರಿಂದ ಈ ರೀತಿ ಸ್ಕಿನ್ ಮೇಲೆ ಕೂಡ ಕಾಂಪ್ಲಿಕೇಶನ್ ನಾವು ನೋಡ್ಬೋದು ಓಕೆ
ಇವತ್ತು ಸಾಕಷ್ಟು ಜನ ಕರೆ ಮಾಡಿದ್ರು, ಆದ್ರೂ ಯಾವ್ಯಾವ ಊರಿಂದ ಕಾಲ್ ಮಾಡಿದ್ದಾರೆ ಅಂದ್ರೆ ನಿಮ್ ಬ್ರಾಂಚಸ್ ಎಲ್ಲಾ ಕಡೆ ಇದೆ, ಸೊ ಆ ಊರುಗಳಿಂದ ಕಾಲ್ ಮಾಡಿದ್ದಾರೆ, ಹಾಗಾಗಿ ಬಹುಶಃ ಅವ್ರಿಗೆ ಅಲ್ಲಿ ಹೋಗಿ ಭೇಟಿ ನೀಡಿದ್ರೆ ಬಹಳಷ್ಟು ಹತ್ತಿರವಾಗುತ್ತೆ ಕೂಡ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೈಗ್ರೇನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಡಾಕ್ಟರ್ ಸ್ನೇಹ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ ವಿಶೇಷ ಕಾರ್ಯಕ್ರಮ. ಸಾಕಷ್ಟು ಜನ ಕರೆ ಮಾಡಿದ್ರೆ, ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ, ಹಾಗೂ ನೀವು ಕೂಡ ನಿಮ್ಮ ಊರಿಗೆ ಸಮೀಪವಾಗಿರುವಂತಹ ಡಾಕ್ಟರ್ ಕ್ಲಿನಿಕ್ಗೆ ನೀವು ಭೇಟಿ ನೀಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಮ್ಮ ನಂಬರ್ಸ್ಗೆ ಕರೆ ಮಾಡಬಹುದು, ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಬಹುದು, ಶಾಶ್ವತ ಪರಿಹಾರವನ್ನ ತಮ್ಮ ಸಮಸ್ಯೆ ಪಡ್ಕೊಳ್ಬಹುದು. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.